ನಮಸ್ತೆ ಎಲ್ಲರಿಗೂ ಬನ್ನಿ ಸ್ಪೈಸಿ ಸ್ಪೈಸಿ ಸ್ಪೈಸಿಸ್ ಅವರ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ನೆಟ್ ವಿತ್ ಯು ಲಿವ್ ದ ರೆಸ್ ಎಂಡ್ ಓಕೆ ಜೊತೆಗೆ ನೀವು ಯಾರು ಅನ್ನೋದನ್ನ ಮರಿಬೇಡಿ ಅನ್ನೋ ಅಂಥದ್ದು ಇದೆ ನಿಮ್ಮ ಲೆವೆಲ್ ಏನು ನಿಮ್ಮ ಒಂದು ರೇಂಜ್ ಏನು ಇದು ನಿಮಗೆ ಯಾವಾಗಲೂ ಗೊತ್ತಿರಲಿ ಅನ್ನೋ ಅಂಥದ್ದು ಇದೆ ಸದ್ಯಕ್ಕೆ ನೀವೇನು ಆ್ಯಕ್ಷನ್ ತಗೊಳ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಮೊದಲನೇ ಫಸ್ಟ್ ಹೌಸ್ ಹೇಳ್ತಾ ಇದೆ ಇಲ್ಲಿ ಜೊತೆಗೆ ನಿಮ್ಮ ಗೋಲ್ ಕಡೆ ನೀವು ಗಮನ ಕೊಡಬೇಕಾದಂಥ ಅಗತ್ಯ ಅನಿವಾರ್ಯತೆ ಎರಡೂ ಇದೆ ಸೊ ನಿಮ್ಮ ಒಂದು ಗೋಲ್ ಲೈಫ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನನ ಕೊಡಿ ನಿಮ್ಮ ಕನಸುಗಳು ದಿನದಿಂದ ದಿನಕ್ಕೆ ನನಸು ಆಗೋದ್ರ ಕಡೆ ನಡೀತಾ ಇದೆ ಆ ಕಡೆ ಗಮನ ಕೊಡಿ ನಿಮ್ಮ ಬಿಸ್ನೆಸ್ನ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ಅವೇರ್ನೆಸ್ ಬರ್ತಾ ಇದೆ ಸೊ ತುಂಬಾ ಸೋ ಮೆನಿ ಥಾಟ್ಸ್ ಇದೆ ಸಾರಿ ತುಂಬ ಆಲೋಚನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು ಸೊ ಸಾಕಷ್ಟು ಸಾರಿ ಸಾರಿ ತುಂಬಾ ಯೋಚನೆ ನೀವು ಮಾಡ್ತಾ ಇರಬಹುದು ಸಾಕಷ್ಟು ಪ್ಲಾನ್ಸ್ ಮಾಡ್ತಾ ಇರಬಹುದು ತುಂಬಾ ಮಾತುಗಳು ನಿಮಗೆ ಕೇಳಲಿಕ್ಕೆ ಸಿಗಬಹುದು ಅಥವಾ ಕೇಳ್ತಾ ಇರಬಹುದು ಒಂದು ಕ್ಲಾರಿಟಿ ಇಲ್ದಿರ ನೀವು ಒದ್ದಾಡ್ತಾ ಇರಬಹುದು ಗಣೇಶನ ಆರಾಧನೆ ಮಾಡಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದು ಲೀಡರ್ ತರ ಬಿಹೇವ್ ಮಾಡಿ ಅನ್ನುವಂಥದ್ದು ಇದೆ ಸೂರ್ಯನಾರಾಯಣನ ಆರಾಧನೆ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಈ ತಿಂಗಳು ಪೂರ್ತಿ ಈ ಈ ದಿನದಿಂದ ಇನ್ನೊಂದು ವರ್ಷದೊಳಗೆ ಅಥವಾ ಇನ್ನು ಹತ್ತು ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆ ಬರೋದ್ರಲ್ಲಿ ಇದೆ ರಾಜಕೀಯವಾಗೂ ಕೂಡ ನಿಮಗೆ ಯಶಸ್ಸು ಬರೋದ್ರಲ್ಲಿ ಇದೆ ಜೊತೆಗೆ ಒಂದು ಲೀಡರ್ ಆಗಿ ನೀವು ಬದಲಾಗ್ತೀರಾ ನೀವು ಅಂದರೆ ಏನು ನಿಮ್ಮ ಒಂದು ವಿಚಾರಗಳು ಏನು ಇದನ್ನು ನೀವು ಹೆಚ್ಚು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಓಕೆ ಸೊ ಸ್ವಲ್ಪ ಕಡಿಮೆ ಮಾತಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬಂದು ಒಂದಷ್ಟು ಸಮಸ್ಯೆನ ಮಾಡ್ತಾರೆ ಅನ್ನುವಂಥದ್ದು ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಏನೋ ಒಂದು ಕಹಿ ಸುದ್ದಿ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ತಾಯಿಯ ಸಾವಿನ ಸುದ್ದಿ ಕೂಡ ಕೆಲವರು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗ್ತಿರಲಿ ಚೆನ್ನಾಗಿರಲಿ ದೀರ್ಘಾಯುಷ್ಮಾನ್ ಅನುಭವ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ರಾಜಕೀಯವಾಗಿ ವಿಚಾರ ಇರಬಹುದು ಅಥವಾ ಪ್ರೀತಿ ವಿಚಾರದಲ್ಲಿ ಇರಬಹುದು ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಈ ತಿಂಗಳು ಅನ್ನೋದ್ಕಿಂತ ಇದು ಒನ್ ಇಯರ್ ರೀಡಿಂಗ್ ತರ ನಿಮ್ಗೆ ಇಲ್ಲಿ ಬರ್ತಾ ಇದೆ ನಿಮ್ಮ ಮೇಲಧಿಕಾರಿಗಳಿಗೆ ಕೋಪ ತರಿಸುವಂತ ಯಾವುದೇ ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಯಾರು ಸಾಕ್ಷಿ ಅಂತ ಅನ್ಕೊಳ್ತೀರೋ ಅವರು ನಿಮ್ಗೆ ಸಾಕ್ಷಿನ ಹೇಳೋದಿಲ್ಲ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪರವಾಗಿ ಯಾರು ಇಲ್ಲಿ ನಿಲ್ಲೋದಿಲ್ಲ ಅನ್ನುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ ಸೊ ಹಾಗಾಗಿ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅದರ ಕಡೆ ಗಮನನ ಕೊಡಿ ನೀವು ನೀವು ಏನು ಪ್ರಾರ್ಥನೆ ಮಾಡಿಸಿದ್ದೀರಾ ಅದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಲೈಕ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಯಾರಾದರೂ ಇದ್ರೆ ಅದು ನೀವಿದ್ದೀರಾ ಜೊತೆಗೆ ಹೆಚ್ಚಿನ ಓದಿನ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಅದು ಸೊ ಏನ್ ಓದ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಯಾವ ವಿಚಾರಕ್ಕೆ ನಿಮಗೆ ಹೈಪ್ರಿಸ್ಟ್ರೆಸ್ ಎನರ್ಜಿ ಬಂದಿದೆ ಹೈಪ್ರಿಸ್ಟ್ ಅಥವಾ ಹೈಪ್ರಿಸ್ಟ್ರೆಸ್ ಬಂದಿದೆ ಎಲ್ಲೋ ಒಂದು ಕಡೆ ಮನೆ ದೇವ್ರನ್ನ ಬಿಟ್ಬಿಟ್ಟು ನೀವು ನಂಗೆ ಗೊತ್ತಿಲ್ಲ ಇಲ್ಲಿ ಆ ಪಾಯಿಂಟ್ನ ಹೇಳಬೇಕು ಬೇಡವೋ ಗೊತ್ತಿಲ್ಲ ನನಗೆ ಎಲ್ಲೋ ಒಂದು ಕಡೆ ಬೇರೆ ಅನ್ಯ ಧರ್ಮದ ದಾರಿ ಹಿಡ್ದಿರೋದ್ರಿಂದ ಅಥವಾ ಬೇರೆ ಒಂದು ಮತಾಂತರದ ಒಂದಷ್ಟು ಎನರ್ಜಿ ಇದೆ ಇಲ್ಲಿ ಆ ಥರದ್ದು ಏನೋ ನೀವು ಒಂದಷ್ಟು ತಪ್ಪು ನಡೆದಿದೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಹಾಗಾಗಿ ಈ ಸಮಸ್ಯೆ ಉದ್ಭವ ಆಗಿದೆ ಇದನ್ನು ಸರಿಪಡಿಸ್ಕೊಂಡು ನೀವು ನಿಮ್ಮ ಮೂಲ ದೇವರನ್ನ ಹುಡುಕಿ ಪೂಜೆ ಮಾಡಿದ್ದೇ ಆದರೆ ಅಥವಾ ನಿಮ್ಮ ಮೂಲ ಮನೆ ತನ್ನದ ಮೂಲ ದೈವ ಏನಿದೆ ಅದರ ಮೊರೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಪೂರ್ವಜರು ಏನಪ್ಪ ಪೂಜೆ ಮಾಡ್ತಿದ್ರು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಓದಿನ ಕಡೆ ಗಮನನ ಕೊಡಿ ಡಿವೈನ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ನಿಮ್ಮ ಎಕ್ಸ್ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಾ ಇದ್ದಾರೆ ನಿಮ್ಮ ಬ್ರದರ್ ಆರೋಗ್ಯ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ರಹಸ್ಯಗಳನ್ನ ತಿಳ್ಕೊಳ್ಳುವಂಥದ್ದು ಅಥವಾ ಆಧ್ಯಾತ್ಮಿಕವಾಗಿ ಹೆಚ್ಚು ಒಳಿತಾಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಹೆಚ್ಚಾಗಿ ಇದೆ ಓಕೆ ನೀವೇನು ಆಸೆ ಪಟ್ಟಿದ್ರಿ ಅದು ಈಡೇರುತ್ತೆ ಅನ್ನುವಂಥದ್ದು ಇದೆ ಶನಿ ಚಂದ್ರ ಶಾಂತಿ ಬೇಕು ಅಂದರೆ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ದೂರದಲ್ಲಿರುವಂಥ ಒಬ್ಬ ಸ್ನೇಹಿತರು ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಕರ್ಮ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲಗಳು ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲಗಳು ಸೊ ನಿಮ್ಮ ಲೈಫಲ್ಲಿ ಯಾವ ರೀತಿ ಕರ್ಮ ನಿಮ್ಮನ್ನು ಬೇಟೆ ಆಡುತ್ತೆ ಅದನ್ನು ನೀವು ಡಿಸೈಡ್ ಮಾಡಿ ಅನ್ನೋವಂಥದ್ದು ಇದೆ ಸೊ ಯಾಕೆ ಅಂದರೆ ಇದೊಂದು ಜನರಲ್ ರೀಡಿಂಗ್ ಕೆಲವ್ರಿಗೆ ಒಳ್ಳೇದು ಬರ್ತಾ ಇದೆ ಕೆಲವರಿಗೆ ವಾರ್ನಿಂಗ್ ತರ ಕೂಡ ಇದೆ ಸೊ ದಟ್ಸ್ ವೈ ಓಕೆ ಸೊ ನಿಮಗೆ ಒಂದು ಒಳ್ಳೆ ದಾರಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾರು ತುಂಬಾ ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ದವರು ಯಾರು ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರನ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಸೊ ತುಂಬಾ ಇಂಪಾರ್ಟೆಂಟ್ ಇದು ಸೊ ಹಾಗಾಗಿ ಯಾರು ನಿಮ್ಮ ವಿರುದ್ಧ ಸಂಚ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಒಂಚೂರು ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಬಿಸ್ನೆಸ್ ವಿಚಾರದಲ್ಲೂ ಕೂಡ ನಿಮಗೆ ಒಂದಷ್ಟು ಜನ ಏನೋ ಹೊಂಚಾಗ್ತಿದ್ದಾರೆ ನಿಮ್ಮನ್ನ ಕೆಳಗೆ ಇಳಿಸ್ಬೇಕು ಅಥವಾ ನಿಮಗೆ ಸಮಸ್ಯೆನ ಮಾಡಬೇಕು ಅಂತ ಇದ್ರ ಕಡೆ ಸ್ವಲ್ಪ ಗಮನನ ಕೊಟ್ಟು ನಿಮ್ಮ ಬಿಸ್ನೆಸ್ಸನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸ್ವಲ್ಪ ನಿಧಾನ ಆಗ್ಬೋದು ಕೆಲವು ಕೆಲಸ ಕಾರ್ಯಗಳು ಬಟ್ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದು ಈ ತಿಂಗಳಲ್ಲಿ ಅಥವಾ ಈ ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಅನ್ನುವಂಥದ್ದು ಇದೆ ಯಾರೋ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮಿಂದ ದೂರ ಹೋಗಿ ಒಂದಷ್ಟು ಬೇಸರ ನಿಮಗೆ ಆಗುವಂಥ ಸಾಧ್ಯತೆ ಇದೆ ಯಾವುದೋ ಒಂದು ವಿಚಾರಕ್ಕೆ ಪರ್ಸನಲ್ ವಿಚಾರಕ್ಕೆ ಕಣ್ಣೀರು ಹಾಕ್ತೀರಾ ಅಂತ ಬಂದಿದೆ ಸೊ ಕಣ್ಣೀರು ಹಾಕುವಂಥ ಸಮಯದಲ್ಲಿ ಸ್ವಲ್ಪ ನಿರ್ಧಾರನ ಯೋಚನೆ ಮಾಡಿ ತಗೊಳ್ಳಿ ಯಾರಿಗೋಸ್ಕರ ಕಣ್ಣೀರು ಹಾಕಬೇಕು ಹಾಕಬಾರ್ದು ಇದು ಇಂಪಾರ್ಟೆಂಟು ಅನ್ನುವಂಥದ್ದು ಇದೆ ಜೊತೆಗೆ ಪಾಪು ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಎಲ್ಲೋ ಒಂದು ಕಡೆ ನೀವು ಒಂದಷ್ಟು ಪ್ರಯಾಣ ಹೋಗ್ತೀರಾ ವೇಕೇಶನ್ ಹೋಗ್ತೀರಾ ಅನ್ನುವಂಥದ್ದು ಇದೆ ಅಕ್ಟೋಬರ್ ಮಂತ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಸೊ ಡಾರ್ಕ್ ವುಮೆನ್ ಜೊತೆ ಏನೋ ಸಂಬಂಧ ಕೂಡ ಹೇಳ್ತಾ ಇದೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಅದೃಷ್ಟ ನಿಮ್ಮ ಜೊತೆ ಇದೆ ಹಾಗಾಗಿ ಹೆಚ್ಚು ತಲೆಗೆಡಿಸ್ಕೊಳ್ಳೋದು ಬೇಡ ಅನ್ನುವಂಥದ್ದು ಒಂದಷ್ಟು ಪೀರಿಯಡ್ ಪ್ರಾಬ್ಲಮ್ಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಪೀರಿಯಡ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದರು ಡಿಸೆಂಬರ್ ಹೊತ್ತಿಗೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಚಿಂತೆಯಿಂದ ಏನೂ ಸುಖ ಇಲ್ಲ ಎಲ್ಲವೂ ಕೂಡ ನಿಮ್ಮ ಫೇವರಲ್ಲೇ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಬೆಟರ್ಮೆಂಟಿಗೋಸ್ಕರ ಒಂದು ಬದಲಾವಣೆ ಬರ್ತಿದೆ ಆ ಬದಲಾವಣೆಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯದೆ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಸಕ್ಸಸ್ ಕೂಡ ನಿಮಗೆ ಬರೋದ್ರಲ್ಲಿ ಇದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಇದೆ ಒಂದಷ್ಟು ಡಿಸಪಾಯಿಂಟ್ ಇದೆ ಒಂದಷ್ಟು ಹ್ಯಾಪಿ ನ್ಯೂಸ್ ಇದೆ ಒಂದಷ್ಟು ಶತ್ರುವಾದ ಇದೆ ಒಂದಷ್ಟು ಪ್ರೊಟೆಕ್ಷನ್ ಇದೆ ಸೊ ಎರಡರ ಮಿಕ್ಸ್ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅಂತ ಹೇಳಬಹುದು ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ನಿಮ್ಮ ಜೀವನದಲ್ಲಿ ಬದಲಾವಣೆ ತರೋದ್ರ ಕಡೆ ಒಂಚೂರು ಪ್ರೊಟೆಕ್ಷನ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲ ಕಡೆ ನಿಮ್ಮ ಸೋಲ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ನೀವು ಯಾರ ನೀವು ಕಂಪೇರ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಸೊ ಖುಷಿ ಖುಷಿಯಾಗಿ ಏನನ್ನೋ ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಓಕೆ ಸಕ್ಸಸ್ ಖಂಡಿತವಾಗ್ಲೂ ಸಕ್ಸಸ್ ಇದೆ ಫರ್ಗಿವ್ನೆಸ್ ಗಿವ್ನೆಸ್ ಯಾರನ್ನು ಕ್ಷಮೆ ಕೇಳಬೇಕು ಅಥವಾ ಕ್ಷಮೆ ಕೊಡಬೇಕು ಅಂದ್ರೆ ಕೊಡಿ ನಿಮ್ಮ ಇಷ್ಟ ನಿಮ್ಮ ಜೀವನ ಅಲ್ವಾ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಂಚೂರು ಕಾಂಪ್ರಮೈಸ್ ಆಗಿ ಲೈಫ್ ಜೊತೆ ಕೆಲವು ವಿಚಾರಕ್ಕೆ ಕಾಂಪ್ರಮೈಸ್ ನೀವೇ ಆಗ್ತೀರಾ ಕೆಲವರು ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಸೊ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಯಾರು ಕಾಂಪ್ರಮೈಸ್ ಮಾಡ್ಕೊಳಕ್ ಬರ್ತಾರೆ ಅದು ನಿಮಗೆ ಬಿಟ್ಟಂತ ವಿಚಾರ ಟೇಕ್ ಆಕ್ಷನ್ ಅಂತ ಇದೆ ಆಕ್ಷನ್ ತಗೊಳ್ಳಿ ರಿಕವರಿ ಆಗುತ್ತೆ ಆರೋಗ್ಯದಲ್ಲಿ ಅನ್ನುವಂಥದ್ದು ಇದೆ ಇಟ್ಸ್ ಅಪ್ ಟು ಯು ನಿಮಗೆ ಬಿಟ್ಟಂತ ವಿಚಾರ ಸೊ ಎಸ್ ನೋ ನೋಡೋದಾದ್ರೆ ಸೊ ಸದ್ಯಕ್ಕೆ ಏನೋ ಅಂತ ಬಂದಿದೆ ಸೊ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಇದನ್ನ ನಿರ್ಧಾರ ತಗೊಳ್ಳಿ ಓಕೆ ಸ್ವಲ್ಪ ನೆಗೆಟಿವ್ ಐಟಿ ಇದೆ ಸ್ವಲ್ಪ ಇ ವಿ ಲೈ ಇದೆ ಸ್ವಲ್ಪ ಅದ್ರ ಕಡೆ ಗಮನಾನ ಕೊಡಿ ಇ ವಿ ಲೈನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಏನೋ ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಏನೋ ಒಂದು ಟಾಸ್ ವಿನ್ ಆಗುವಂತ ಸಾಧ್ಯತೆ ಇದೆ ಸಾಕಷ್ಟು ದುಡ್ಡು ಬರುವಂಥ ಸಾಧ್ಯತೆ ಇದೆ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ ಸೊ ಎಸ್ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ ಫ್ಯಾಮಿಲಿ ಇಂಪಾರ್ಟೆಂಟ್ ಫ್ಯಾಮಿಲಿ ಚಿಕ್ಕದಾಗಿ ಒಂದು ಫ್ಯಾಮಿಲಿ ಶುರು ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು ಖಂಡಿತ ನಿಮ್ಮ ಸ್ಟಾರ್ ಬದಲಾಗುತ್ತೆ ನೀವು ಒಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಆ ಗುಡ್ ನ್ಯೂಸನ್ನು ಬ್ಯಾಡ್ ನ್ಯೂಸ್ ಮಾಡುವಂಥ ಪ್ರಯತ್ನದಲ್ಲಿ ಕೆಲವರು ಇದ್ದಾರೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಕನಸು ಒಡೆದೋಯ್ತು ಅಂತ ಯಾರೋ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಫ್ಯಾಮಿಲಿ ಕನಸು ನಾನು ಸಾಗೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನೇವಿಲಿ ಡ್ಯೂಟಿ ಸಿಗಬಹುದು ಮತ್ತು ಡಿವೈನ್ ಟೈಮಿಂಗ್ ಬಂದಾಗ ನೀವು ಅಂದ್ಕೊಂಡಿರೋದು ಆಗತ್ತೆ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಸೊ ಎಸ್ ಮೂರು ಸ್ವಿಂಗ್ಸ್ ತುಂಬ ಇದೆ ಜೊತೆಗೆ ಚಂದ್ರ ಇಲ್ಲಿ ಇಲ್ಲಿ ಕೂಡ ಚಂದ್ರ ಇದ್ದಾರೆ ಇಲ್ಲಿ ಕೂಡ ಚಂದ್ರ ಇದ್ದಾರೆ ಸೊ ಯಾರೋ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸಿಂಗ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಅನ್ನುವಂಥದ್ದು ಇದೆ ಅನಿರೀಕ್ಷಿತ ಅತಿಥಿ ನಿಮ್ಮ ಜೀವನಕ್ಕೆ ಬಂದು ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಹತ್ತು ಎರಡು ಆರು ಆರು ಒಂಬತ್ತು ಒಂದು ಐದು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಒಂಚೂರು ಗ್ರಹಗಳ ಶಾಂತಿ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಮೇಷ ವೃಷಭ ಸಿಂಹ ಕನ್ಯಾ ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಧನಸ್ಸು ರಾಶಿ ಕೂಡ ಇಂಪಾರ್ಟೆಂಟ್ ಇದೆ ಸೊ ಯಾರೋ ಯು ಕೆಗೆ ಹೋಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನ್ಯೂಯಾರ್ಕಿಗೆ ಹೋಗಿ ಆಗುವಂಥ ಸಾಧ್ಯತೆ ಇದೆ ಸೊ ವೈ ಇಂದ ನಿಮಗೇನೋ ಇಂಪಾರ್ಟೆಂಟ್ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ ಏನೋ ಒಂದು ಟೈನಿ ಹೌಸ್ ಚಿಕ್ಕ ಮನೆ ಕಟ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ಫ್ರಾಡ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಜೊತೆಗೆ ನೀವು ಕೂಡ ಫೂಲ್ ಆಗ್ತೀರಾ ಆಗಬೇಡಿ ಅನ್ನುವಂಥದ್ದು ಇದೆ ಸೊ ಫಾರ್ವೆಲ್ ಡೇ ಆ ಥರದ್ದೇನೋ ಏನೋ ಒಂದು ನೋಡ್ತೀವಿ ಅನ್ನುವಂಥದ್ದು ಇದೆ ಏನೋ ಒಂದು ವಿನ್ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ಒಂಚೂರು ಸಮಸ್ಯೆ ಮಾಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ನಿಮ್ಮನ್ನು ಬಿಟ್ಕೊಡೋದಕ್ಕೆ ತಯಾರಿಲ್ಲ ಸೊ ಹಾಗಾಗಿ ನಿಮ್ಮನ್ನು ವಿನ್ ಮಾಡ್ತೀನಿ ಅಂತ ನಿಮ್ಮ ಎಕ್ಸ್ ಪಣ ತೊಟ್ಟಿದ್ದಾರೆ ಅಂತ ಅನಿಸುತ್ತೆ ಬಟ್ ಅದೆಲ್ಲ ಅವ್ರಿಗೆ ಭ್ರಮೆ ಅಷ್ಟೇ ಅದು ಯಾವತ್ತೂ ನೆರವೇರೋದಿಲ್ಲ ನೆದರ್ಲ್ಯಾಂಡ್ ಅಂತ ಕೇಳಿಸ್ತಾ ಇದೆ ಸೋ ಏನೋ ಸಮಥಿಂಗ್ ನೋ ವೇ ಅಂತ ಕೇಳಿಸ್ತಾ ಇದೆ ಜೊತೆಗೆ ಎನ್ ಡಬ್ಲ್ಯೂ ಲೆಟರ್ ತುಂಬಾ ಇಂಪಾರ್ಟೆಂಟು ಎನ್ ಡಬ್ಲ್ಯೂ ಡಬ್ಲ್ಯೂ ಎನ್ ಆನ್ ದಿ ವೇ ಇರಬಹುದು ಅಥವಾ ನೋ ವೇ ಇರಬಹುದು ನನಗೆ ಗೊತ್ತಿಲ್ಲ ಯು ಕೆ ವೈ ಟಿ ಓ ಎಫ್ ಕ್ಯೂ ಎನ್ ಡಬ್ಲ್ಯೂ ಎಕ್ಸ್ ಎಂ ವೈ ಎ ಟಿ ಕ್ಯೂ ಬಿ ಆರ್ ಎಸ್ ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ ಮುಂದಿನ ವಿಡಿಯೋಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಒಳ್ಳೇದಾಗ್ಲಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಲೋಕ ಚೆನ್ನಾಗಿರೋ ಹಾಗೆ ಗಣೇಶ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ